ಜನರಿಗೆ ತಿಳಿಸುವಂಥದ್ದು, ಜನರಿಗೆ ಮುಟ್ಟಿಸುವಂಥದ್ದು. ಈ ಬಜೆಟ್ ಜನಪರ ಇಲ್ಲ, ಕೇವಲ ಕಾರ್ಪೊರೇಟ್ಗಳಿಗೆ ಮತ್ತು ತಮಗೆ ಆಧಾರ ಆಗಿರುವಂಥ ಎರಡು ಪಕ್ಷಗಳ ಎರಡು ರಾಜ್ಯಗಳಿಗೆ ಮಾತ್ರ ಹೆಲ್ಪ್ ಆಗುವಂಥ, ಉಳಿದವ್ರಿಗೆ ಇಲ್ಲೇನೂ ಇಲ್ಲ ಅನ್ನೋದನ್ನು ಬಿಂಬಿಸೋದು. ಇದು ಒಂದು. ಎರಡನೇ ದಿನಪ್ಪ ಅಂತಂದರೆ ಅದೇ ಕಾಲಕ್ಕೆ ಈ ರೈತರ ಜೊತೆಗೆ ಮಾತುಕತೆ. ಯಾಕಂದರೆ ಈ ದೇಶದ ದೊಡ್ಡ ದೊಡ್ಡ ಸಂಘಟನೆ ದೊಡ್ಡದ ಯಾರಪ್ಪ ರೈತರು. ಒಂದಿದ್ದು ಬಡವ ಬಡತನ, ಅದಕ್ಕಾಗಿ ಈ ಅಟ್ಯಾಕಿಂಗ್ ಶುರು ಮಾಡಿದ್ದಾರೆ ಬಜೆಟ್ ಮೇಲೆ. ಎರಡನೇದಾಗಿ ಯಾರಪ್ಪ ಅಂದ್ರೆ ರೈತ, ಮೂರನೇದು ಮಹಿಳೆ, ನಾಲ್ಕನೇದು ಯುವಕ. ಇವರು ನಾಲ್ಕು ಜಾತಿ ಇದ್ದಾವೆ ಅಂತೇಳಿ ನಮ್ಮ ಮೋದಿ ಅವರು ಹೇಳ್ತಾ ಬಂದಿದ್ದಾರೆ. ಹೀಗಾಗಿ ಇಷ್ಟಂದರೂ ಸಹಿತ ರೈತರಿಗೆ ಅವ್ರು ನೆನಪಿಡ್ಕೋಬೇಕು. ನಾವಿಲ್ಲ ರೈತರ ಸ್ಟ್ರೈಕ್ ಮಾಡಿದ್ರು ಸಹಿತ ದೆಹಲಿಯ ಸುತ್ತಮುತ್ತ ಎಲ್ಲ ತಂತಿ ಗಿಂತಿ ಹಾಕಿ ಮುಳ್ಳಿನ ಏನಪ್ಪ ಪ್ಲೇಟ್ಗಳನ್ನು ಹಾಕಿ ಒಳಗೆ ಬರೋದಂಗೆ ಮಾಡಿದ್ರು ನಮ್ಗೆ ನೆನಪದ. ಆ ಸಂದರ್ಭದಲ್ಲಿ ರೈತರು ದೆಹಲಿಗೆ ಬರೋದಪ್ಪ ಒಂದು ದೊಡ್ಡ ಕನಸದಂಗಾಗಿ, ಮತ್ತು ಇತ್ತೀಚೆಗೆ ಆಗಿತ್ತು ನಿಮಗೆ ಗೊತ್ತದೆ, ಈಗಾಗಲೇ ಈ ಫೆಬ್ರವರಿ ಮಾರ್ಚ್ನಲ್ಲ ಅದು ದೊಡ್ಡ ಸ್ಟ್ರೈಕ್ ಆಯಿತು ಅನ್ನುವಂಥದ್ದು ನೋಡಿದಿರ. ಆ ಸಂದರ್ಭದಲ್ಲಿ ಒಬ್ಬರು ತಿರ್ಕೊಂಡ್ರು ರೈತರು ಅನ್ನೋದು ನಿಮಗೆ ಗೊತ್ತದೆ. ಅಂದರೆ ರೈತರಿಗೆ ಒಳಗೆ ದೆಹಲಿಯ ಅದು ಅದರಲ್ಲೂ ಸಂಸತ್ತಿನೊಳಗೆ ಹೋಗೋದಪ್ಪ ಅಂದ್ರೆ ಅಸಾಧ್ಯದ ಮಾತಾಗಿತ್ತು ಇಲ್ಲಿವರೆಗೆ. ಅದರಲ್ಲೂ ಈ 10 ವರ್ಷಗಳು ನಮ್ಮ ಮೋದಿಯವ್ರ ಕಾಲದಲ್ಲಿ, ಈ 11ನೇ ವರ್ಷದಲ್ಲೂ ಸಹಿತ. ಆದರೆ ಇಲ್ಲೊಂದು ಏನಾಗಿದೆ ಡೆವಲಪ್ಮೆಂಟ್ ನಿಮಗೆ ಗೊತ್ತದೆ ಏನಪ್ಪ ಅಂದರೆ, ಇವತ್ತು ಮೋದಿ ಹಿಂದಿನ 10 ವರ್ಷಗಳ ಮೋದಿಯಾಗಿ ಉಳಿದಿಲ್ಲ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಅದರಿಂದಾಗಿ ಇವತ್ತು ಮೋದಿಯವರ ಒಂದು ಏನು ವ್ಯಕ್ತಿತ್ವ ಅದ ಅದು ಖೂಬ್ ಸಾಲ ಸಾಲದಾಗ್ತಾನೆ ಅನ್ನೋದು. ಹೀಗಾಗಿ ಈ ಒಂದು ಇನ್ವಿಟೇಷನ್ ಕೊಟ್ಟಿದ್ದರು ರೈತರಿಗೆ, ಅದನ್ನು ಮೊದಲಿಗೆ ಈ ಒಂದು ಸಂಸತ್ತಿನ ಒಳಗೆ ಹೋಗೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಸೆಕ್ಯೂರಿಟಿ ಗಾರ್ಡ್ಸ್ಗಳು ಇಲ್ಲ, ಇದು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾಯಿದ್ರು. ಯಾವಾಗ ಅವರಿಲ್ಲ, ರಾಹುಲ್ ಗಾಂಧಿಯವರು ನಮಗೆ ಕರೆದಾರಪ್ಪ, ನಾವು ಮಾತಾಡೋಕೆ ಹೋಗ್ತಾಯಿದ್ವಿ, ನಮ್ಗೆ ಪರ್ಮಿಷನ್ ಕೊಟ್ಟಬೇಕಾದ್ರೆ ಮಾತಾಡಲಿ ಅವ್ರ ಜೊತೆಗೆ ಅಂದಾಗ, ರಾಹುಲ್ ರಾಜು ಸಹಿತ ನಾ ಇನ್ವಿಟೇಷನ್ ಕೊಟ್ಟು ಕಳಿಸ್ರಿ, ಅದಕ್ಕೂ ಒಪ್ಪದೇ ಇದ್ದಾಗ ಅವ್ರು ನಾವು ಹೊರಗೆ ಹೋಗ್ತಾರೆ ಮಾತಾಡಲಿಕ್ಕೆ ಅನ್ನೋಂಥ ಮಾತು ಬಂದ ತಕ್ಷಣ ಇದು ಬೀದಿ ರಂಪ್ ಆಗ್ತದಪ್ಪ, ಇನ್ನು ಹೊಸ ಇಶ್ಯೂ ಆಗ್ತದೆ ಅಂತೇಳಿ ಅವರ ಕೋಣೆಗೆ ಬಿಟ್ಟುಕೊಟ್ರು ಅಂತ. ಇದು ಹೊಸ ಡೆವಲಪ್ಮೆಂಟ್. ಅದು ಯಾವ ರೈತರನ್ನು ಮೋದಿಯವರು ಕರೆಸಿ ಮಾತಾಡಲಿಲ್ಲವೋ, ಅವ್ರ ಜೊತೆಗೆ ಸಂಪರ್ಕ ಸಾಧಿಸಲಿಲ್ಲವೋ, ಅವ್ರ ಬೇಡಿಕೆ ಬಗ್ಗೆ ನಿರ್ಲಕ್ಷ್ಯ ಮಾಡಿದರು. ಇವತ್ತು ಸಹಿತ ಎಮ್ ಎಸ್ ಪಿ ಬಗ್ಗೆ ಕಳೆದ ಅವರು 10 ವರ್ಷಗಳು ಅದಕ್ಕೆ ಪೂರ್ವ ಮುಖ್ಯಮಂತ್ರಿ ಇದ್ದಾಗ ಸಹಿತ ಎಮ್ ಎಸ್ ಪಿ ಮಾಡ್ತೀನಿ ಜೊತೆಗೆ ಸ್ವಾಮಿನಾಥನ ಆಯೋಗದ ಅನುಷ್ಠಾನಗೊಳಿಸಿ ಹೇಳ್ತಾ ಇದ್ದರು. ಆದರೆ ಈ ಕಳೆದ 10 ವರ್ಷದಲ್ಲಿ ಏನೂ ಆಗಲಿಲ್ಲ. 11ನೇ ವರ್ಷದಲ್ಲಿಯೂ ಈ ಕಳೆದ ಬಜೆಟ್ನಲ್ಲೂ ಅದನ್ನೇನು ಇಟ್ಟಿಲ್ಲ. ಸುಮ್ಮನೆ ಸಬ್ಸಿಡಿ ಕೊಟ್ಟಂಗೆ ಮಾಡಿ ಸಮಾಧಾನ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದರಿಂದ ಏನೂ ರೈತರು ಉದ್ಧಾರ ಆಗ್ತದೆ ಅನ್ನೋ ಮಾತಿಲ್ಲ. ಈ ಸಂದರ್ಭದಲ್ಲೇ ನಮ್ಮ ರಾಹುಲ್ ಗಾಂಧಿ ಅವರು ಸ್ವತಃ ರೈತರನ್ನು ತಮ್ಮ ಏನಪ್ಪ ಈ ಸಂಸತ್ತಿನಲ್ಲಿರುವಂಥ ಇರುತ್ತಿರುವಂಥ ಕೋಣೆ ಕರೆಸಿ ಮಾತಾಡುವಂಥ ಪ್ರಯತ್ನ ನಡೆಸಿದರು. ಅದಕ್ಕೆ ಈ ಒಂದು ಈ ಸೆಕ್ಯೂರಿಟಿ ಗಾರ್ಡಿಂದ ಆಗಿರ್ಬೋದು ಅಥವಾ ಸರ್ಕಾರದಿಂದ ಆಗಿರ್ಬೋದು ಒಳಗೆ ಬಿಡದೇ ಹೋದಾಗ ಸಹಜವಾಗಿ ನಾನು ಒಳಗೆ ಹೋಗ್ತೀನಿ ಅನ್ನುವಂಥ ಮಾತನ್ನು, ಹೊರಗೆ ಹೋಗಿ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಈ ರಾಹುಲ್ರ ಎತ್ತಿದಾಗ ಮಾತ್ರ ಕೊನೆಗೆ ಬಿಟ್ಟಿದ್ದಾರೆ. ಅವ್ರು ಪಾಸ್ ತೊಗೊಂಡು ಏನೋ ಮಾಡಿ ಕಳಿಸಿದ್ದಾರೆ. ಅದನ್ನು ಹೇಳುವ ಉದ್ದೇಶ ಏನಪ್ಪ ಇಲ್ಲ ಅಂತಂದರೆ, ಒಂದು ಕಡೆ ಇಲ್ಲಿ ವಿರೋಧ ಈ ನಮ್ಮ ಮೋದಿಯವ್ರ ಬಜೆಟ್ ಮೇಲೆ, ಎರಡನೇದಾಗೆ ಯಾವ ರೈತರನ್ನು ಇಲ್ಲಿವರೆಗೆ ತಿಳ್ಕೊಂಡು ಬಂದಿದ್ರು ಯಾರಿಗೆ ದೂರಿಟ್ಟಿದ್ರು ಅಂಥವ್ರನ್ನ ಕರೆಸಿ ಮಾತಾಡಿಸಿ